ಇನ್ಮೇಲೆ ಇದು ಆಫೀಸ್ ಅಲ್ಲ ನೀವೆಲ್ಲ ಕೆಲಸಗಾರರಲ್ಲ ನಾವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರನ್ನ ಒಂದು ಒಳ್ಳೆ ಸ್ಟೇಜಿಗೆ ತರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಸೋ ನಮ್ಮನ್ನು ಬೆಳೆಸಿ ನೀವು ಬೆಳೆಸಿ ಗುಡ್ ಲಕ್ ನಮ್ಮ ಕಂಪನಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಯಾಕಂದ್ರೆ ಕಿಶೋರ್ ಅನ್ನೋ ಬ್ರಹ್ಮಾಸ್ತ್ರ ನನ್ನ ಕೈ ಸಿಕ್ಕಿದೆ ನಾಗರಾಜ್ ಹೌದು ಸರ್ ಯಾಕೋ ವಿಕಾಸ್ ತುಂಬಾ ಸುಸ್ತಾದವನಂಗ್ ಕಾಣಿಸ್ತಿದ್ಯಾ ಸ್ವಲ್ಪ ಜ್ಯೂಸ್ ತಂದು ಕೊಡ್ಲಾ ಅದರ ಜೊತೆಗೆ ಸ್ವಲ್ಪ ವಿಷಾನ ಬೆರೆಸ್ಕೊಟ್ಬಿಡು ಕುಡ್ದು ತೆಗೆದು ಬಿಡ್ತೀನಿ ವಿಕಾಸಪ್ಪ ತಾಯಿ ಹೇಳೋ ಮಾತೇನಪ್ಪ ಇದು ಯಾವ ತಾಯಿ ತನ್ನ ಕೈಯಾರೆ ಮಗಂಗ್ ವಿಷ ಹಾಕ್ತಾಳಪ್ಪ ಅಲ್ಲನಕ್ಕಯ್ಯ ಯಾಕಿಲ್ಲ ಮಾವ ಇಲ್ಲೇ ನಿಂತಿಲ್ವಾ ನಮ್ಮಮ್ಮ ಆ ಕೆಲ್ಸಕ್ಕೂ ಸೈ ಯಾಕೋ ಮಗನೇ ಯಾವಾಗ ನೋಡಿದ್ರು ನನ್ನ ಮೇಲೆ ಉರಿದು ಬೀಳ್ತೀಯ ನಾನೇನೋ ಮಾಡಿದೆ ನಿಂಗೆ ನಾನು ಏನು ಮಾಡಬೇಡೋ ಅಂತಿದ್ನೋ ನೀನು ಅದನ್ನೇ ಮಾಡ್ತಿದೀಯಲ್ಲ ಆ ನಿನ್ನ ಸೌತಿ ಮಗಂಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಿದ್ದೆ ಈಗ ಒಳ್ಳೇದೇ ಆಗಿದೆ ಏನು ಒಳ್ಳೇದಾಯ್ತು ನೋಡಿದ್ರ ಮಾಮ ಆ ಇಡಿಯಟ್ ಒಳ್ಳೇದಾರ ಹೇಗೆ ಮಕ್ಕಳು ಅಳುತ್ತೆ ಅಂತ ತಾಯಿ ಅನ್ನೋದು ಮರೆತು ತಲೆ ಕಟ್ಬೇಡ ಅನ್ಸುತ್ತೆ ವಿಕಾಸಪ್ಪ ತಾಯಿನ ಬಿಟ್ಬಿಡು ಅಕ್ಕಯ್ಯ ಹೆಂಗ ಬದುಕೋತಾಳ ಬಿಟ್ಬಿಡು ಈಗ ಆ ಕಿಶೋರಪ್ಪ ಹಾಲಿಗೆ ಡಿಕಾಕ್ಷನ್ ಹಾಕೊಂಡು ಕುಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದಾನಂದ್ರೆ ಅವನ ವಿಷಯ ಹೇಳು ಆನಂದ್ ಶತ್ರು ಆ ಶೇಖರ್ ಕಂಪನಿಗೆ ಸೇರ್ಕೊಂಡು ಎಂಪ್ಲಾಯೀಸ್ಗೆಲ್ಲ ವರ್ಷದ ಕೊನೆ ಬರೋ ಲಾಭದಲ್ಲಿ ಸ್ಯಾಲರಿ ಜೊತೆ ಪರ್ಸೆಂಟೇಜ್ ಕೊಡ್ತೀನಿ ಅಂತ ಹೊಸ ರೂಲ್ಸ್ ಕಳ್ತಾನಿದ್ದಾನಂತೆ ಗತ್ಕೆ ಎಂಪ್ಲಾಯೀಸ್ಗಳು ಸುಮ್ಮನೆ ಇರ್ತಾರ ಅವನಿಗೆ ಜೈಕಾರ ಹಾಕೊಂಡು ಇನ್ನೊಂದು ವರ್ಷದಲ್ಲಿ ಕಂಪ್ನಿ ಲಾಭನ ಡಬಲ್ ಮಾಡ್ತೀವಿ ಅಂತ ಹಠ ತೊಟ್ಟಿದಾರಂತೆ ಎಂಪ್ಲಾಯೀಸು ಮನ್ಸ್ ಮಾಡಿದ್ಮೇಲೆ ಆಗೋಯ್ತು ಮಾವ ಆ ಕಂಪ್ನಿ ಬೆಳೆದೇ ಬೆಳೆಯುತ್ತೆ ಯಾರಿಂದನೂ ತಡೆಯೋಕ್ಕಾಗಲ್ಲ ಆ ಕಿಶೋರ ಹಂತಂತವಾಗಿ ಬೆಳೆದೇ ಬೆಳಿತಾನೆ ಆ ನನ್ನ ಕಂದ ಇಂಥದ್ದೇನಾದರೂ ಮಾಡೇ ಮಾಡ್ತಾನೆ ಅಂತ ನಂಗೆ ಗೊತ್ತಿತ್ತು ಆದರೆ ಅದು ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನನ್ನ ಎದೆಗೆ ಕೊಳ್ಳಿಡ ಮಾತಾಡ್ತೀಯಲ್ಲ ಮಾವ ಏನಾಗಿದೆ ನಿನಗೆ ನಿನ್ನ ಮಗನೋ ಅಲ್ವಾ ಅನ್ನೋ ಅನುಮಾನ ಬರ್ತಿದೆ ನನಗೆ ನನ್ನ ಮನೆಯನ್ನ ತಿಂದು ನನ್ನ ಶತ್ರುನ ಕೊಳ್ತೀಯ ನೀನು ನೀನೇನು ಸಾಮಾನ್ಯ ಇದ್ದಂಗೆ ಸಾ ನನ್ನ ನೆಮ್ಮದಿ ಕಿತ್ಕೋಬೇಕು ಅಂತಲೇ ನನಗೆ ಜನ್ಮ ಕೊಟ್ಟಿದ್ಯಾ ಅನ್ಸುತ್ತೆ ನೋಡು ನಿನ್ನ ನಾಟ ಎಲ್ಲ ನಡೆಯೋದಿಲ್ಲ ಇಲ್ಲಿ ನಾನು ಹೇಳ್ದನ್ನ ಕೇಳ್ಕೊಂಡು ಬಿದ್ದಿದ್ರೆ ಸರಿ ಇಲ್ಲ ಅಂದ್ರೆ ಕತ್ಲೆ ಕೋಣೆ ಅಲ್ಲ ಮನೆಯಿಂದ ಆಚೆಗೆ ತಳ್ಳಿಬಿಡ್ತೀನಿ ಆಮೇಲೆ ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಅಳಿಬೇಕಾಗತ್ತೆ ಹುಷಾರ್ ಅಕ್ಕಯ್ಯ ನೀನ್ ಹಿಂದೆ ಮಾಡಿರೋ ಪಾಪ ಈಗ ನಿನ್ನ ನೆಮ್ಮದಿಯನ್ನು ಬಲಿ ತಗೊಳ್ತಾ ಐತೆ ಅನುಭವಿಸು ಅನುಭವಿಸು ಅಕ್ಕಯ್ಯ ಅಕ್ಕಯ್ಯ ನೀನು ಕುಲಪುತ್ರ ಆಡಿದ ಮಾತಿಗೆ ಕಣ್ಣೀರ್ ಉಕ್ಕಿ ಉಕ್ಕಿ ಬರ್ತಾ ಇದೀಯ ವಕ್ರತುಂಡ ಇಲ್ಲ ಕೋದಂಡ ಆ ನನ್ನ ಕಂದ ಬೆಳೀತಾ ಇದ್ದಾನಲ್ಲ ಅವನಿಗೋಸ್ಕರ ಈ ಕಣ್ಣೀರು ಬರ್ತಿದೆ ಕಣೋ ಆ ನನ್ನ ಕಂದ ಬೆಳಿಬೇಕು ಈ ವಿಕಾಸನ್ನು ಮೀರಿ ಬೆಳಿಬೇಕು ಅವನು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಪಡ್ಕೊಳ್ಬೇಕು ಆಗ್ಲೇ ಕಣೋ ಈ ಜೀವಕ್ಕೆ ಸಮಾಧಾನ ಸಿಗೋದು ಇದೇನಪ್ಪ ಮಾವಿನ ಮರದಲ್ಲಿ ಹಲಸಿನ ಫಸ್ಲು ಬಣ್ಣವೇ ಇಲ್ಲದ ಕಣ್ಣೀರು ಏನು ಯೋಚನೆ ಮಾಡ್ತಾ ಇದೆಯೋ ಏನು ನೋಡಯ್ಯ ಪಾರ್ಥ ಸಿಟ್ಟಿನ ಭರದಲ್ಲಿ ಮಾಡೋ ಕೆಲಸ ಅಲ್ಲ ಇದು ಅನ್ಯಾಯ ಆಗಿದೆ ನಿಜ ಆದರೆ ಆದದಕ್ಕೆಲ್ಲ ಕೋರ್ಟ್ ಹೋಗೋದೇ ಪರಿಹಾರ ಅಲ್ಲ ಇನ್ನೇನು ಪರಿಹಾರ ನೀವೇ ಹೇಳಿ ಅಂಕಲ್ ಅವನೇ ಎಲ್ಲ ಆಸ್ತಿನೂ ಅನುಭವಿಸ್ಲಿ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಮಾತ್ರ ಹೇಳಬೇಡಿ ಅಂಕಲ್ ಏನಾದರೂ ಸರಿ ನಾವು ಮಾತ್ರ ಅದಕ್ಕೆ ಅವಕಾಶ ಕೊಡಲ್ಲ
ಕೋರ್ಟ್ ಹೋದ್ರೆ ಇತ್ಯರ್ಥ ಆಗೋದು ಇನ್ನು ಯಾವ ಕಾಲಕ್ಕೂ. ಅಲ್ಲಿವರೆಗೂ ಸ್ಟೇ ತರಣ, ಹಾಗಾದ್ರೂ ಆಸ್ತಿ ಹಾಳಾಗದ್ ನಿಲ್ಲುತ್ತೆ. ಗಂಡ ಹೆಂಡತಿ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಿ? ಈಗ ನಂದಿನಿ ಕಿಶೋರ್ ಒಳ್ಳೆ ಸ್ಥಿತಿಲಿದ್ದಾರೆ, ಸುಧಾರಿಸಿದ್ದಾರೆ, ಒಳ್ಳೆ ಕೆಲಸನೂ ಇದೆ, ಹೊಸ ಮನೆಗೆ ಹೋಗಿದಾರಲ್ಲ. ಅದು ನಿಜ ಅಮ್ಮ, ಕಿಶೋರ್ ಭಾವನ ಅಂತ ಟ್ಯಾಲೆಂಟೆಡ್ ಪರ್ಸನ್ಗೆ ಕೆಲಸ ಸಿಗೋದೇನು ದೊಡ್ಡ ವಿಷಯ ಅಲ್ಲ ಬಿಡು. ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ನಮ್ಮ ಕಿಶೋರಣ್ಣ ಎಷ್ಟೋ ಫ್ಯಾಮಿಲೀಸ್ಗೆ ಆಧಾರವಾದವನು. ಈಗ ಅಂಥವನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾನಂದ್ರೆ ಅದನ್ನ ನೋಡ್ಕೊಂಡು ನಾವು ಹೇಗೆ ಸುಮ್ಮನಿರಕ್ಕಾಗತ್ತೆ? ಅದು ಸರಿನಮ್ಮ, ಆದರೆ ಇಂಥ ಸಮಯದಲ್ಲಿ ಕೋರ್ಟು ಕಚೇರಿ ಅಂತ ಅಲ್ದಾಡೋ ಶಕ್ತಿ ನಮ್ಗಿದೆಯೇನಮ್ಮ? ಶಕ್ತಿ ಇಲ್ಲದೆ ಇದ್ರು ಬಿಡೋದು ಬೇಡ ಅಮ್ಮ, ಅಲ್ದಾಡೋಣ. ಸೋತ್ರೆ ಹಣೆ ಬರ ಅನ್ಕೊಂಡ್ರೆ ಆಯ್ತು, ಆದ್ರೆ ವಿಕಾಸನ್ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಅದೇನಾದ್ರೂ ಆಗ್ಲಿ ಅನ್ಕೊಂಡಿದೀವಿ ಮಾಡ್ತೀವಿ. ಪ್ಲೀಸ್ ನೀವ್ ಮಾತ್ರ ನಮ್ಮನ್ನ ತಡಿಬೇಡಿ. ವಿಕಾಸ್ಗೆ ಹೇಳಿ ಬಂದಿದ್ದೆ ಕೋರ್ಟ್ ಮೆಟ್ಲು ಹತ್ತಬೇಕಾಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಇವರೆಲ್ಲರೂ ಪುಕ್ಕುಲ್ರು, ಕೋರ್ಟ್ ಕಚೇರಿ ಅಂತ ಓಡಾಡಲ್ಲ ಅಂತ. ಆದ್ರೆ ಅವನಿಗೆ ಈಗಲೇ ಹೇಳಬೇಕು, ನಾವು ಕೋರ್ಟ್ಗೆ ಹೋಗ್ತೀವಿ, ಅವನನ್ನು ಕೋರ್ಟ್ಗೆ ಎಳ್ದೆ ಎಳಿತೀವಿ ಅಂತ. ಹಲೋ, ಏನ್ ಯೋಚನೆ ಮಾಡ್ದೆ? ಯಾವ್ದ್ರ ಬಗ್ಗೆ? ನಾವ್ ಕೋರ್ಟ್ಗೆ ಹೋಗೋದ್ರ ಬಗ್ಗೆ. ಅದಲ್ಲ ಬೇಕಾ ನಿಂಗೆ? ಕೋರ್ಟ್ ಕೇಸು ಅಂದ್ರೆ ಅದು ಕಡ್ಲೆ ಪುರಿ ತಿನ್ನಂಗಲ್ಲ ಪ್ರಿಯ. ಅದೇನಾದ್ರೂ ಆಗ್ಲಿ ನಾವ್ ಫೇಸ್ ಮಾಡ್ತೀವಿ, ನಿನ್ಗಂತೂ ಕೊಟ್ಟ ಮಾತು ಉಳ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಒಳ್ಳೆ ಮಾತಲ್ಲಿ ಬಗ್ದಿರೋರ್ಗೆ ಹೀಗೆ ಉತ್ತರ ಕೊಡ್ಬೇಕಲ್ವಾ? ಸೋ ನೀನ್ ಕೋರ್ಟಿಗೆ ಹೋಗೇ ಹೋಗ್ತೀಯ? ಹೌದು, ಸದ್ಯದಲ್ಲೇ ನಿಂಗೆ ನೋಟಿಸ್ ಕೂಡ ಬರುತ್ತೆ. ರೆಡಿ ಆಗಿರು. ಬೇಡ ಪ್ರಿಯಾ, ದುಡುಕ್ಬೇಡ. ನಾನು ನೀನು ಅಣ್ಣ ತಂಗಿ ಏನೋ ನೆನಪಿರ್ಲಿ, ಈ ಪ್ರಜ್ಞೆ ಆಸ್ತಿ ವಿಷಯ ಮಾತಾಡೋಕ್ಕೂ ಮುಂಚೆ ಇರಬೇಕಾಗಿತ್ತು. ಹ್ಮ್, ಅತಿ ಬುದ್ಧಿವಂತ ಅಲ್ವಾ ನೀನು? ಈಗ ನಿನ್ ತಲೆ ಮೇಲೆ ನೀನೇ ಕಲ್ಲು ಹಾಕೊಂಡಿದ್ಯಾ? ಈಗ ಏನಾಗೋಯ್ತು ಅಂತ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಪ್ರಿಯಾ? ನಾನೇ ನಿನ್ಗೆ ಆಸ್ತಿ ಕೊಡಲ್ಲ ಅಣ್ಣ, ನನಗೇನೋ ಬೇರೆ ಟೆನ್ಷನ್ ಇತ್ತು, ಟೈಮ್ ಸಿಗ್ಲಿಲ್ಲ, ಅಷ್ಟಕ್ಕೆ ನಿನ್ ಗಂಡ ಸಿಟ್ ಮಾಡ್ಕೊಂಡ. ಸಮಾಧಾನ ಕೂತು ತಾಳ್ಮೆಯಿಂದ ಅವ್ನು ಮಾತಾಡ್ಬೋದಿತ್ತು. ಅಂದ್ರೆ ನಮ್ ನಮ್ಮಲ್ಲೇ ಕೋರ್ಟ್ ಫೈಟ್ ಏನು ಬೇಡ ಪ್ರಿಯ, ಅದೇನಿದೆಯೋ ಎಲ್ಲ ನಾವೇ ಕೂತು ಸೆಟ್ಲ್ ಮಾಡ್ಕೊಂಡು. ಹಾಗಾದ್ರೆ ಆಸ್ತಿ ಕೊಡ್ತೀಯ ಪ್ರಿಯಾ? ನಿನಗಿಲ್ಲ ಅಂತೀನೇನೆ, ಏನೋ ಕೆಟ್ಟಗಳಿಗೆ ನಾನು ಸಿಟ್ ಮಾಡಿಕೊಂಡೆ, ನೀನು ಸಿಟ್ ಮಾಡಿಕೊಂಡೆ. ಈಗ ನೀನು ಬಾ, ನಿನಗೇನೇನು ಬೇಕೋ ಎಲ್ಲ ಕೊಟ್ಟು ಕಳಿಸ್ತೀನಿ. ನಿಜವಾಗ್ಲು ಸತ್ಯವಾಗ್ಲು ನಿನ್ನ ತಂಗಿ ಕಣೆ, ನಿನ್ನ ಸಂತೋಷ ನನ್ನ ಸಂತೋಷ ಅಲ್ವಾ? ಥ್ಯಾಂಕ್ಸ್ ಕಣೋ, ಬರ್ತೀನಿ. ಹಾಂ ಬಾಯ್. ಕೋರ್ಟಿಗೆ ಹೋಗ್ತೀವಿ ಅಂದ ತಕ್ಷಣ ಹೆದರ್ಕೊಂಡು ಕಡೆಗೂ ನಮ್ಮ ದಾರಿಗೆ ಬಂದ. ಆಸ್ತಿನ 100% ಕೊಡ್ತಾನಂತೆ. ಏನ್ ಗೊತ್ತಾ, ಇವತ್ತು ಸಂಜೆ 6 ಗಂಟೆಗೆ ಬರ್ತೀನಿ, ಸಿನಿಮಾ ಹೋಗೋಣ, ರೆಡಿ ಆಗಿ. ಹಲೋ, ಏನ್ ನೋಡ್ತಾ ಇದ್ದೀರಾ? ನನ್ನೇ ನೋಡ್ತಾ ಇದ್ಬಿಡ್ತೀರಾ? ಸಿನಿಮಾಗೆ ಹೋಗೋದು ಬೇಡವಾ? ಸಿನಿಮಾದಲ್ಲಿ ಬದುಕೆಷ್ಟು ಬೇಗ ಬದಲಾಗತ್ತೆ, ನಿಮ್ಮ ಜೀವನದಲ್ಲೂ ಹಾಗೆ ಆಯ್ತಲ್ಲ. ಎಸ್, 1 ತಿಂಗಳ ಹಿಂದೆ ಇರೋದಕ್ಕೆ ಮನೆ ಇಲ್ಲದೆ, ಕೈಯಲ್ಲೊಂದು ಕೆಲಸ ಇಲ್ಲದೆ ನಮ್ಮನ್ನೆಲ್ಲ ಸಾಕಕ್ಕೆ ಎಷ್ಟು ಕಷ್ಟಪಟ್ರಿ. ಒಂದು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ
ಎಷ್ಟೆಲ್ಲ ರಿಸ್ಕ್ ತಗೊಂಡ್ರೆ ಈಗ ಈ ಪೊಸಿಷನ್ಗೆ ಬಂದಿದ್ದೀನಿ. ಬದುಕು ಅಂದ್ರೆ ಹಾಗೇನೆ, ಮ್ಯೂಸಿಕ್ ವೇವ್ ತರ. ಮನುಷ್ಯ ಕೆಳಗೆ ಬಿದ್ದು ಮೇಲೆ ಹೇಳ್ತಾನಲ್ಲ, ಅದರಲ್ಲೂ ಒಂಥರ ಮಜಾ ಇದೆ, ಆನಂದ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಬದುಕಿನ ರೀತಿ ಬಗ್ಗೆ ನನಗೆ ತುಂಬ ಹೆಮ್ಮೆ ರೀ. ಹೌದಾ? ಯಾಕೆ? ಯಾಕೆ ಅಂದರೆ ಅಷ್ಟೆಲ್ಲ ಆಸ್ತಿ ಇದ್ದಾಗಲೂ ಹೀಗೆ ಇದ್ರಿ, ಅದನ್ನೆಲ್ಲ ಕೊಟ್ಟು ಬಂದಮೇಲೂ ಹೀಗೆ ಇದ್ರಿ, ಈಗ ಇದೆಲ್ಲ ಸಿಕ್ಕಿದ್ಮೇಲೂ ಹೀಗೆ ಇದ್ದೀರ. ಪರಿಸ್ಥಿತಿ, ಸನ್ನಿವೇಶಗಳು ಮನುಷ್ಯನ ಬದಲಾಗೋ ಹಾಗೆ ಮಾಡ್ತಾವಂತೆ. ಆದರೆ ನಿಮ್ಮಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ನೀವು ನನ್ನ ಹೆಂಡತಿ ಆಗಿದ್ದೀರಲ್ಲ, ಅದಕ್ಕೆ ಇದೆಲ್ಲ ಸಾಧ್ಯ ಆಗಿರೋದು. ನಿಮ್ಮನ್ನು ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಶ್ರೀಮಂತ ಆದಾಗಲೂ ಅಷ್ಟೇ ಪ್ರೀತಿದ್ರಿ, ಏನೂ ಇಲ್ಲದೆ ಇರಬೇಕಾದ್ರೂ ಅಷ್ಟೇ ಪ್ರೀತಿದ್ದೀರ, ಈಗಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀರ. ಕೆಲವು ಹೆಂಡತಿಯರಿಗೆ ಗಂಡನ ಸಂಬಳ ಬರಬೇಕಾದ್ರೆ ಮಾತ್ರ ಪ್ರೀತಿ ಇರುತ್ತಂತೆ, ಆದರೆ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಒಂದು ದಿವಸನೂ ಕಡಿಮೆ ಆಗಿಲ್ಲ. ನಿಜವಾಗ್ಲೂ ನಿಮ್ಮನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ನಿಮ್ಮನ್ನು ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ನಿಮಗಿಂತ ನಾನು ಲಕ್ಕಿ. ಇಲ್ಲ ರೀ, ನಾನು ಲಕ್ಕಿ. ಇಲ್ಲ ರೀ, ನಾನು ಲಕ್ಕಿ. ನಿಮಗಿಂತ ನಾನು ಲಕ್ಕಿ. ನಿಮಗಿಂತ ನಾನು ಲಕ್ಕಿ. ಆಯಿತು, ಇಬ್ಬರು ಲಕ್ಕಿನೇ. ಆಯಿತು ರೀ, ನಾಳೆ ಆಫೀಸಿಗೆ ನೀವು ರಜಾ ಹಾಕಬೇಕು. ರಜಾನಾ? ನಾನು ಹೇಳಲ್ಲ, ನೀವೇ ಗೆಸ್ ಮಾಡಿ. ನಂದಿನಿ, ಕೋಗಿಲೆ ಹಾಡೋದನ್ನು ಮರೆಯುತ್ತಾ? ಇಲ್ಲ. ನವಿಲು ಕುಣಿಯೋದನ್ನು ಮರೆಯೋದಕ್ಕಾಗತ್ತಾ? ಇಲ್ಲ. ಹಾಗೆ ಆ ದಿನನ ನಾನು ಮರೆಯೋದಕ್ಕಾಗಲ್ಲ ಅಲ್ವಾ? ಇಲ್ಲ ಅಲ್ವಾ? ನನಗೆ ಆ ದಿನ ನೆನಪಿಲ್ಲ, ನೀವೇ ಹೇಳಿ ಪ್ಲೀಸ್. ಸಾರಿ ರೀ, ಆ ದಿನನ ಮರೆಯುವಂಥ ಪೆದ್ದ ಅಂದ್ಕೊಂಡ್ರೆ ನನ್ನನ್ನ. ಆ ದೇವರು ಈ ವರನ ನನಗೆ ಕೊಟ್ಟಿರೋ ದಿನ ಅದು. ಮರೆಯೋದಕ್ಕಾಗತ್ತಾ? ಖಾಲಿ ಇದ್ದ ಈ ಸ್ಥಾನನ ತುಂಬಿದವ್ರು ನೀವು. ಇನ್ನು ನಿಮಗೆ ಖುಷಿಯಾಗೋ ಹೇಳ? ಹೇಳಿ. ಈ ಪ್ರಾಣಿನ ಕಟ್ಕೊಂಡಿದ್ದೀನ ರೀ. ಹಾಗೆಲ್ಲ ಹೇಳಬೇಡಿ. ಸುಮ್ಮನೆ ಹೇಳಿದೆ. ನಾಳೆ ಇಡೀ ದಿವಸ ನಾವು ಸಂತೋಷವಾಗಿ ಜಾಲಿಯಾಗಿ ನಮ್ಮದೇ ಪ್ರಪಂಚದಲ್ಲಿ ಇದ್ರೆ ಹ್ಞೂ ಬರಲ ರೀ. ಏನು ಹೇಳೋದಿಲ್ವಾ? ಏನು ಹೇಳಲ್ಲ ರೀ. ಅಷ್ಟೇನೇನ್ರಿ ಇವತ್ತಿಗೆ? ಇಷ್ಟೇ ರೀ, ಹೋಗ್ರಿ. ತುಂಬ ಕಷ್ಟ ಆಗತ್ರಿ, ಬರ್ತೀನಿ. ನಿಂಗೆ ಬೇಕಾಗಿತ್ತ ಇದೆಲ್ಲ? ನಾನು ಮೊದಲನೇ ಸತಿ ಬಂದು ಕೇಳಿದಾಗಲೇ ನನ್ನ ಪಾಲಿನ ಆಸ್ತಿ ನಂಗೆ ಕೊಟ್ಟಿದ್ದಿದ್ರೆ
ಇವತ್ತು ನಿಂಗೆ ಇಂಥ ಗತಿ ಬರ್ತಾ ಇತ್ತಾ? ನಮ್ಮನ್ನ ಆಟ ಆಡ್ಸಕ್ ಹೋಗಿ ನಮ್ಮ ಮನೆಯವ್ರ ಮುಂದೆ ಎಂಥ ಸಣ್ಣ ಮನುಷ್ಯ ಅಂತ ಅನ್ಸ್ಕೊಂಡ್ಬಿಟ್ಟೆ ನೀನು. ಅದಕ್ಕೆ ಹೇಳೋದು, ಬುದ್ಧಿವಂತಿಕೆ ಇರಬೇಕು, ಆದ್ರೆ ಅತಿ ಬುದ್ಧಿವಂತಿಕೆ ಇರಬಾರ್ದು ಅಂತ. ಈಗ ನೋಡಿ ಏನಾಯ್ತು ಅಂತ. ನಿನ್ನ ಅತಿ ಆಸೆಯಿಂದ ನಿನ್ ತಂಗಿ ಮುಂದೆ ನೀನೇ ತಲೆ ತಗ್ಸೋ ಹಾಗಾಯ್ತು. ನನ್ನ ಪಾಲಿನ ಆಸ್ತಿ ನಂಗೆ ಮುಂಚೆನೆ ಕೊಟ್ಟಿದ್ರೆ ಈ ತರ ಸೋಲೊಪ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇತ್ತ? ಸೋಲ ಯಾರ ಪ್ರಿಯ ಸೋತಿರೋದು? ಕೋರ್ಟ್ಗೆ ಹೋಗೋಳ್ನ ತಡೆದು ಬಾ ಆಸ್ತಿ ಕೊಡ್ತೀನಿ ಅಂತ ಕರ್ದಿಯಲ್ಲ, ಅದು ಸೋಲೊಪ್ಕೊಂಡಂಗೆ ತಾನೆ. ರಣರಂಗಕ್ಕೆ ಬಂದ ತಕ್ಷಣ ಗೆಲುವು ಸಿಕ್ಕೋಯ್ತು ಅನ್ಕೋಬಾರ್ದು ಪ್ರಿಯ. ಏನ್ ಹೇಳ್ತಾ ಇದೀಯ? ಈ ವಿಕಾಸ್ ಯಾವತ್ತೂ ಸೋಲೊಪ್ಕೊಳ್ಳೋ ಮನುಷ್ಯ ಅಲ್ಲ. ಅಂದ್ರೆ ನನ್ನ ಆಸ್ತಿ ನಂಗೆ ಕೊಡಲ್ವಾ? ಕೊಡಲ್ಲ. ಮತ್ ಯಾಕೆ ನನ್ನ ಇಲ್ಲಿ ಕರ್ಸ್ಕೊಂಡೆ? ನಾನು ಆಡ್ಬೇಕಾಗಿರೋ ಮಾತೆಲ್ಲ ಕೋರ್ಟಲ್ಲೇ ಹೋಗಿ ಆಡ್ತಾ ಇದ್ನಲ್ಲ, ಈಗಲೂ ಬಿಡಲ್ಲ. ನಾನು ಇನ್ಮೇಲೆ ಕೇಸ್ ಹಾಕೇ ಹಾಕ್ತೀನಿ. ಹಾಕು, ನಾನು ಕೇಸ್ ಹಾಕ್ತೀನಿ ನಿನ್ನ ಗಂಡನ ಮೇಲೆ. ಏನು, ಪಾತನ ಮೇಲ? ಹೌದು ಪಾರ್ಥ, ನನ್ನ ತಂಗಿಗೆ ತುಂಬಾನೇ ಹೊಡೆದ್ಬಿಟ್ಟಿದ್ದ. ಆ ಜಗಳದಲ್ಲಿ ಅವಳ ಹೊಟ್ಟೆಗೆ ಬಲವಾಗಿ ಗೇಟ್ ಬಿದ್ದು ಅಬಾರ್ಷನಾಯ್ತು. ಅನ್ಯಾಯವಾಗಿ ಹೊಟ್ಟೆಲಿದ್ದ ಮಗುನ ಕೊಲೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ. ವಿಚಾರಣೆ ಆಗುತ್ತೆ, ಆಗ ನಿಜ ಗೊತ್ತಾಗುತ್ತೆ. ಪಾರ್ಥ ನಿನಗೆ ಹೊಡೆಯೋಕ್ಕಿಂತ ಮುಂಚೆನೆ ನಿನಗೆ ಅಬಾರ್ಷನ್ ಆಗಿತ್ತು. ನೀನೇ ಖುದ್ದ ಮಗುನ ತೆಗೆಸಿದ್ದು. ನಿನ್ನ ಗಂಡನ ಸಿಕ್ಕಾಕ್ಸಕ್ಕೆ ಒಂದು ತಿಂಗಳು ನಾಟಕ ಮಾಡಿದ್ದು ಎಲ್ಲ ಆಚೆಗೆ ಬರುತ್ತೆ. ಏನು, ಯಾಕಿದೆಲ್ಲ ಹೇಳ್ತಾ ಇದೀಯ? ಸಮಾಧಾನಕ್ಕೆ. ನಿಮ್ಮ ಸ್ವಾರ್ಥಕ್ಕೆ ನೀವೆಲ್ಲ ಹೇಗೆ ನನ್ನ ಮೇಲೆ ಕೇಸ್ ಹಾಕ್ತಿದ್ದೀರೋ ಹಾಗೆ ನನ್ನ ನೆಮ್ಮದಿಗೋಸ್ಕರ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ಬಾರ್ದ ಪ್ರಿಯ? ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಪ್ರಿಯ, ಆ ಟೈಮಲ್ಲಿ ನೀನು ಅಬಾರ್ಷನ್ ಮಾಡಿಸಿದ್ರಿಂದ ಮುಂದೆ ನಿನಗೆ ಮಕ್ಕಳಾಗೋ ಚಾನ್ಸ್ ಕೂಡ ಕಡಿಮೆ ಅಲ್ವಾ ಪ್ರಿಯ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಡ ಪಾರ್ಥನಿಗೆ ಮಕ್ಕಳು ಅಂದ್ರೆ ತುಂಬ ಇಷ್ಟ ಅಲ್ವಾ ಪ್ರಿಯ? ಮುಂದೆ ನಿನಗೆ ಮಕ್ಕಳಾಗೋ ಡೌಟು ಅನ್ನೋ ವಿಷಯ ನಿನ್ನ ಗಂಡಂಗೆ ಗೊತ್ತಿಲ್ಲ. ಗೊತ್ತಾದರೆ ಒಂದೇ ಒಂದು ನಿಮಿಷ ನಿನ್ನ ಜೊತೆ ಬಾಳೋದಿಲ್ಲ. ನೀನೆಂಥ ಕ್ರಿಮಿನಲ್ ಅಂತ ಅವನಿಗೆ ಗೊತ್ತಾದರೆ ನಿನ್ನ ಮನೆಯಿಂದ ಒದ್ದಾಚೆಗೆ ಹಾಕ್ತಾನೆ. ಆಮೇಲೆ ಗಂಡ ಬಿಟ್ಟವಳು ಅಂತ ಸಮಾಜದಿಂದ ಉಗಿಸ್ಕೊಂಡು ಕೊನೆಯವರೆಗೂ ಒಂಟಿಯಾಗಿ ಬಾಳ್ಬೇಕಾಗತ್ತೆ. ಇಂಥ ಬಾಳು ನಿನಗೆ ಬೇಕಾ ಪ್ರಿಯ? ಬೇಡ ಅಣ್ಣ, ನನಗೆ ಯಾಕೋ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ? ನಿನ್ನ ತಂಗಿ ಜೀವನದಲ್ಲಿ ಈ ಮಟ್ಟಕ್ಕೆ ಆಟ ಆಡಬೇಡ. ದುಡ್ಡು ಕಾಸಿನ ಮುಂದೆ ಅಣ್ಣ ತಂಗಿಯೆಲ್ಲ ಬೋಗಿಸ್ಬೇಕು. ಈಗಲೂ ನನಗೆ ನಿನ್ನ ಮೇಲೆ ಕರುಣೆ ಇದೆ. ಈ ವಿಷಯ ಯಾವತ್ತಿದ್ರೂ ನಿನ್ನ ಗಡ್ಡಂಗೆ ಗೊತ್ತಾಗಬಾರ್ದು ಅಂತ ನಿನಗಿದ್ರೆ ಈಗಿಂದೀಗಲೇ ಕೋರ್ಟು ಕೇಸು ನೋಟಿಸು ಎಲ್ಲ ಬಿಟ್ಬಿಡು. ಇಲ್ಲ, ನನ್ನ ಜೀವನ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ನನ್ನ ಗಂಡ ನನ್ನನ್ನು ಬಿಟ್ಟೋದ್ರು ಪರವಾಗಿಲ್ಲ ಅಂತಿದ್ರೆ ನಿನ್ನಿಷ್ಟ. ನೋಡು, ಯೋಚನೆ ಮಾಡು, ನಿನಗೆ ನಿನ್ನ ಗಂಡ ಬೇಕಾ ಅಥವಾ ನಾನು ಕೊಡೋ ಆಸ್ತಿ ಬೇಕಾ ಅಂತ.